प्रजा न्यूज के स्वागत नानु सचिन हेम्मक्की बेंगळूरल्ली शंकित उग्ररु दोड्ड मट्टदल्ली स्केच अन्नु हाकिद्रु बेंगळूरन्नु हाट स्पॉट आगि माड्कोंडिद्रु आद्रे अदन्न सीसीबी पोलीसनवरु विफलगोळिसिद्दारे बेंगळूरु ब्लास्ट के लश्कर संघटने प्लान माडित्तु जैलिनल्ली लश्कर उग्ररु जोते शंकितरु संपर्कदल्लिद्रु इन्नु बंधित शंकित उग्ररिगे लक्ष लश्कर उग्ररु नंटित्तु ईवर शंकित उग्रर मेले लश्कर उग्ररु बहलाु हद्दिन कण्णन्न इट्टिद्रु लश्कर नंटिन नजीर जुनैद अहमद दोड्ड मट्टदल्लि केलस कार्यगळन्नु माड्ता इद्रु बेंगळूरु ब्लास्ट माडबेकु अंत इन्नु जैलल्लि लश्कर उग्ररर जोते शंकितरु दोड्ड मट्टदल्लि ओंदु नंटन्न इट्कोळ्तारे बंधित शंकित उग्ररिगे लश्कर संघटनेय ओंदु उग्ररर नंटु कूड इरुत्ते ईवर शंकित उग्ररर तले केडिसित्तु लश्कर संघटने इन्नु लश्कर नंटिन नजीर मत्तु जुनैद अहमद मास्टर प्लान अन्नु माड्तारे इवरे मास्टर मैंड कूड होदु याकंद्रे बेंगळूरल्ली ब्लास्ट माडबेकु अंत पदे 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 ई रीतियादंत हत्तु हलवारु उग्र संघटनेगळु हवणिस्तने इर्तदे प्रतिनित्य केलस कार्यगळल्ली तोडगिर्तारे प्रति दिवस आक्टिव अल्ले इर्तारे ईग लश्कर एंब संघटने कूड दोड्ड मट्टदल्लि स्केच हाकुत्ते हागागि ಒಂದಿಷ್ಟು ಜನನ ಆ ಕೆಲಸ ಕಾರ್ಯಗಳಿಗೆ ಬಿಡ್ತಾರೆ ಆ ಕೆಲಸ ಕಾರ್ಯಗಳಿಗೆ ಬಿಟ್ಟಿದ್ರಲ್ಲ ಅವರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆ ಐವರು ಶಂಕಿತ ಉಗ್ರರು ಒಂದಿಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಟೆಕ್ನಿಕಲ್ ಸೆಲ್ಲಲ್ಲೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಮತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಶಂಕಿತ ಉಗ್ರರನ್ನು ನಾವು ತೋರಿಸ್ತಾ ಇದ್ದೀವಿ ಇವರೇ ಶಂಕಿತ ಉಗ್ರರು ಜೊತೆಗೆ ರಾ ಮೆಟೀರಿಯಲ್ಸ್ಗಳು ಜೀವಂತ ಬಂದೂಕುಗಳಿರ್ಬೋದು ನಾಡ ಪಿಸ್ತೂಲುಗಳಿರ್ಬೋದು ಅಥವಾ ಸ್ಯಾಟಲೈಟ್ ಫೋನ್ಗಳಿರ್ಬೋದು ಬಾಂಬನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ಸ್ಗಳನ್ನು ಬಾಕ್ಸ್ಗಳಲ್ಲಿ ಪೊಲೀಸ್ನವರು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ಬಳಸಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ಬಳಸಲಿಕ್ಕೆ ಎಲ್ಲ ರೀತಿಯಾದಂತಹ ಮೆಗಾ ಪ್ಲ್ಯಾನನ್ನು ಮಾಡಿರ್ತಾರೆ ಅದಕ್ಕಿಂತ ಪ್ರಮುಖವಾಗಿ ಇನ್ನೂ ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತಹ ಮತ್ತೊಂದು ಸಂಗತಿ ಇದೆ ಇಡೀ ಸಿಲಿಕಾನ್ ಸಿಟಿ ಜನತೆಯ ಎದೆ ಜೆಲ್ ಅನ್ನುವಂತಹ ಮತ್ತೊಂದು ಸಂಗತಿ ಅಂದರೆ ಇವರು ಟಾರ್ಗೆಟ್ ಮಾಡಿದ್ದು ಹಿಂದೂಗಳ ಮನೆಯಲ್ಲಿ ವಾಸವಾಗಲಿಕ್ಕೆ ಜೊತೆಗೆ ಉಗ್ರರ ಜೊತೆಗೆ ಮಹಿಳೆಯರನ್ನು ಕೂಡ ಆ ಮನೆಯಲ್ಲಿ ವಾಸವಾಗಿರ್ತಾರೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಬರಬಾರ್ದು ಯಾವುದೇ ರೀತಿಯಾದಂತಹ ಸಣ್ಣ ಅನುಮಾನವೂ ಬರ್ದಾನೆ ನಾವು ಈ ಕೆಲಸವನ್ನು ಬಹಳ ಈಸಿಯಾಗಿ ಮುಗಿಸ್ಬೇಕು ಅಂತ ಹಿಂದೂಗಳ ಮನೆಯಲ್ಲಿ ವಾಸವಾಗಲಿಕ್ಕೆ ಹೋಗ್ತಾರೆ ಆದರೆ ಎಲ್ಲವನ್ನು ಕೂಡ ಈಗ ಸಿ ಸಿ ಬಿ ಅವರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೈಮ್ ರಿಪೋರ್ಟರ್ ಶಿವು ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಶಿವು ಆಲ್ರೆಡಿ ಬೆಂಗಳೂರಿನಲ್ಲಿ 5 ಜನ ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಒಂದು ಆತಂಕ ಕಾಡ್ತಾ ಇರೋದು ಶಿವು ಪ್ರಮುಖವಾಗಿ ಈ ಒಂದು ಮಾಸ್ಟರ್ ಮೈಂಡ್ ವಿದೇಶದಲ್ಲಿ ಕುಳಿತಿದ್ದಾನೆ ಆದರೆ ರಾ ಮೆಟೀರಿಯಲ್ಸ್ ಯಾರು ತಂದುಕೊಟ್ರು ಇವರಿಗೆ ಪೊಲೀಸ್ನವರಿಗೂ ಕೂಡ ಸವಾಲಾಗ್ತಾ ಇದೆಯಾ ಅಥವಾ ಆತನ ಹಿಡಿಯುವ ಕೆಲಸದಲ್ಲಿ ಸಿ ಸಿ ಬಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಶೋಧ ನಡೆಸ್ತಾ ಇದ್ದಾರೆ ಶಿವು ಅಂತ ಸಚಿನ್ ನಿಜವಾಗ್ಲೂ ಕೂಡ ಈ ಒಂದು ಪ್ರಕರಣವನ್ನ ಭೇದಿಸೋದ್ರಲ್ಲಿ ಬೆಂಗಳೂರಿನ ಪೊಲೀಸರು ಯಶಸ್ವಿಯಾಗಿದ್ದಾರೆ ಉಗ್ರ ಚಟುವಟಿಕೆಗಳಲ್ಲಿ ಇನ್ನೇನು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಈ ವಿಧ್ವಂಸಕ ಕೃತ್ಯಗಳನ್ನ ಅನ್ನುವಂತ ಪ್ಲಾನ್ ಮಾಡ್ಕೊಂಡಿದ್ರು ಆ ಒಂದು ಆಪರೇಷನ್ ಫೇಲ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸಿಸಿಬಿ ಪೊಲೀಸರು ಸಕ್ಸಸ್ ಆಗಿರ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಈ ಒಂದು ಕೃತ್ಯವನ್ನ ಕರ್ನಾಟಕ ಸೇರಿದಂತೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ವಿವಿಧ ಕಡೆ ಈ ಒಂದು ಕೃತ್ಯವನ್ನ ಎಕ್ಸಿಕ್ಯೂಟ್ ಮಾಡುವಂತದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಈಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿರುವಂತದ್ದು ಪ್ರೆಸ್ ಮೀಟ್ ನಲ್ಲಿ ಅವರು ಹೇಳಿರೋ ವಿಚಾರವಾಗಿ ಹೇಳುವಂತದ್ದಾದ್ರೆ ಇಡೀ ಒಂದು ಕೃತ್ಯ ಏನಿತ್ತು ಆ ಇಡೀ ಒಂದು ಪ್ಲಾನಿಂಗ್ ಏನಿತ್ತು ಅದೆಲ್ಲವೂ ಕೂಡ ಪರಪನಗರರ ಜೈಲ್ನಲ್ಲೇ ಆಗುತ್ತೆ ಅನ್ನುವಂಥದ್ದನ್ನ ಈಗ ಸದ್ಯಕ್ಕೆ ಆರೋಪಿಗಳು ಬಾಯಿ ಬಿಟ್ಟಿರುವಂತದ್ದು ಆರೋಪಿಗಳ ಒಂದು ಹೇಳಿಕೆಗಳಲ್ಲಿ ಕಂಡು ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ ಜುನೇದ್ ಅನ್ನೋಂತ ವ್ಯಕ್ತಿ ಏನಿದ್ದಾನೆ ಈ ಜುನೇದ್ ಅನ್ನುವಂತ ವ್ಯಕ್ತಿ 2017ರಲ್ಲಿ ಒಂದು ಕೇಸಿನಲ್ಲಿ ಈ ಒಂದು ಈ ವ್ಯಕ್ತಿ 2017ರ ಕೇಸ್ನಲ್ಲಿ ಆರೋಪಿತ ಆಗಿರ್ತಾನೆ ಕೊಲೆ ಕೇಸ್ನಲ್ಲಿ ಆರೋಪಿತ ಆಗಿರ್ತಾನೆ ಆ ಆರೋಪಿ ಇಲ್ಲಿ ಹೇಗ್ ಸಿಗಾಕೊಂಡ ಅನ್ನುವಂಥದ್ದೇ ಬಹಳ ಕುತೂಹಲಕರವಾದಂತಹ ವಿಚಾರ ಈತ 2020ರಲ್ಲೂ ಕೂಡ ರೆಡ್ ಸ್ಯಾಂಡಲ್ ಕೇಸ್ನಲ್ಲಿ ಆರೋಪಿ ಆಗಿರ್ತಾನೆ ಆ ನಂತರದಲ್ಲಿ ಇನ್ನೆರಡು ಕೇಸ್ಗಳಲ್ಲಿ ಆತ ಡೌಟ್ ಡಕಾಯಿತಿ ಮೇಲೆ ಆತನ ಮೇಲೆ ಇದಾಗಿರುತ್ತೆ ಅಂದ್ರೆ 2017ರಲ್ಲಿ ಈತ ಒಳಗಡೆ ಜೈಲಿನ ಒಳಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ
ಈ ಹಿಂದೆ 2008 ರ ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟದ ಆರೋಪಿ ಏನಿದಾನೆ ಟಿ ನಜೀರ್ ಏನಿದಾನೆ ಆತ ಅಲ್ಲಿ ಇವರಿಗೆ ಸಿಗುವಂತದ್ದು ಇವರಿಗೆ ಪರಿಚಯ ಆದ ನಂತರದಲ್ಲಿ ಅಲ್ಲಿ ಈ ಜುನೇದ್ನಿಗೆ ಪದೇ ಪದೇ ಭೇಟಿಯಲ್ಲಿ ಅವರಿಗೆ ಈ ಎಲ್ಲ ಮೋಟಿವ್ ಮಾಡುವಂತದ್ದು ಈ ವಿಚಾರಗಳಿಗೆ ಮೋಟಿವ್ ಮಾಡುವಂತ ಕೆಲಸವನ್ನು ಕೂಡ ನಜೀರ್ ಮಾಡ್ತಾನೆ ಆ ಮೋಟಿವ್ ಮಾಡ್ತಾ ಇದ್ದಂತ ವೇಳೆಯಲ್ಲೇನೆ ಉಳಿದಂತ 21 ಜನ ಆರೋಪಿಗಳೇನಿದ್ರು ಇದೆ 2017 ರ ನೂರ್ ಅಹಮದ್ ಮರ್ಡರ್ ಕೇಸ್ ನಲ್ಲಿ ಇದ್ದಂತ ಆರೋಪಿಗಳೇನಿದ್ರು ಅವರಿಗೆ ಮಾಹಿತಿಗಳನ್ನು ತಲುಪಿಸಿ ಅವರಿಗೆ ಈತ ಮೋಟಿವ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಅನ್ನುವಂಥದ್ದು ಈಗ ವಿಚಾರಣೆಯಲ್ಲಿ ತಿಳಿದು ಬಂದಿರುವಂತ ವಿಚಾರ ಅಂದ್ರೆ ಈ ಜುನೇದ್ ಏನಿದಾನೆ ಜುನೇದ್ ಈಗ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾನೆ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಆತನನ್ನ ಈಗ ಹಿಡ್ಕೊಂಡು ಬಂದ್ರೆ ಮತ್ತೆ ಆತ ಬಂಧನ ಆದ್ರೆ ಮಾತ್ರ ಈ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಗೊತ್ತಾಗುತ್ತೆ ಇದೆಲ್ಲದರ ಒಂದು ಟೆಕ್ನಿಕಲ್ ಆಗಿರ್ತಕ್ಕಂತ ಎಂಡ್ ಬರೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಅದನ್ನು ಹೊರತುಪಡಿಸಿ ಈಗ ಕನಕನಗರದಲ್ಲಿ ಒಂದು ಮನೆಯಲ್ಲಿ ಒಂದು ಸಣ್ಣ ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಆ ಮನೆಯಲ್ಲಿ ಈ ಇಷ್ಟು ಜನ 5 ಜನ ಆರೋಪಿಗಳು ಪ್ರತಿದಿನ ಅಲ್ಲಿ ಸೇರ್ಕೊಳ್ಳುವಂಥದ್ದು ಮೀಟಿಂಗ್ ಮಾಡುವಂಥದ್ದು ಮಾತಾಡುವಂಥದ್ದು ಮಾಡ್ತಾ ಇದ್ರು ಆ ವೇಳೆಯಲ್ಲೇನೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದಂಥದ್ದು ಅವರ ಬಳಿ ಈಗಾಗಲೇ ನಾವು ಹೇಳಿರೋ ಹಾಗೆ ಸುಮಾರು 42 ಜೀವಂತ ಗುಂಡುಗಳು 7 ಪಿಸ್ತೂಲ್ಗಳು 2 ಗ್ರೆನೇಡ್ಗಳು 4 ವಾಕಿ ಟಾಕಿಗಳು ಅಂದ್ರೆ ಸ್ಯಾಟಲೈಟ್ ಫೋನ್ಗಳು ಇಟಿಗಳು ಇವೆಲ್ಲವೂ ಕೂಡ ಅವರು ಅಲ್ಲಿಂದ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವರನ್ನ ವಿಚಾರಣೆ ಮಾಡಿದಾಗ ನಮ್ ಎಲ್ರಿಗೂ ಕೂಡ ಇದನ್ನ ಸಪ್ಲೈ ಮಾಡ್ತಾ ಇದ್ದಂಥದ್ದು ಇದನ್ನೆಲ್ಲವೂ ತಂದುಕೊಟ್ಟಿದ್ದಂಥದ್ದು ಜುನೇದ್ ಮೂಲಕ ನಮ್ಗೆ ಇದೆಲ್ಲ ಸಪ್ಲೈ ಆಗ್ತಾ ಇತ್ತು ಅನ್ನುವಂತ ವಿಚಾರನ ಸದ್ಯಕ್ಕೆ ಪೊಲೀಸರಿಗೆ ಹೇಳಿರುವಂತದ್ದು ಜುನೇದ್ ಈಗಾಗಲೇ ವಿದೇಶದಲ್ಲಿ ಇರೋದ್ರಿಂದಾಗಿ ಆತನಿಗೆ ಯಾರು ಆತ ಯಾರಿ ಮೂಲಕ ಇವ್ರಿಗೆ ತಲುಪಿಸ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಈಗ ತಿಳ್ಕೊಂಡಿದ್ದಾರೆ ಅಂದ್ರೆ ಇವರಿಗೆ ಹಣ ಮತ್ತೆ ಈ ಒಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತದಕ್ಕೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾ ಇದ್ದದ್ದು ಯಾರು ಅನ್ನುವಂಥದ್ದು ಕೂಡ ಇವ್ರು ಹೇಳಿದ್ದಾರೆ ಅಂದ್ರೆ ಇದ್ರ ಮುಖ್ಯವಾದಂತ ವ್ಯಕ್ತಿ ಜುನೇದ್ ಎನ್ನುವಂಥದ್ದು ಈಗ ಗೊತ್ತಾಗಿದೆ ಈಗ ಲಷ್ಕರ್ ಎ ತೋಯೇಬಾ ಸಂಘಟನೆ ಏನಿದೆ ಲಷ್ಕರ್ ಎ ತೋಯೇಬಾ ಸಂಘಟನೆಗೆ ಸೇರಿದಂತ ನಜೀರ್ ಏನಿದಾನೆ ಆತ ಇವ್ರಿಗೆ ಮೋಟಿವ್ ಮಾಡಿ ಸುಮಾರು 18 ತಿಂಗಳ ಕಾಲ ಪರಪ್ನಗ್ರಹಾರದಲ್ಲಿ ಮೋಟಿವ್ ಮಾಡ್ತಾನೆ ಅಂದ್ರೆ ಕೊಲೆ ಕೇಸ್ನಲ್ಲಿ ಇದ್ದಂತಹ ಈ ಜುನೇದ್ ಏನಿದಾನೆ 18 ತಿಂಗಳುಗಳ ಕಾಲ ಈತನ ಸಂಪರ್ಕಕ್ಕೆ ಬರ್ತಾನೆ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲೇನೆ ಪ್ರತಿದಿನ ಒಂದೊಂದು ರೀತಿಯ ಒಂದು ಮೋಟಿವೇಶನ್ ಅನ್ನು ಕೂಡ ಕೊಡ್ತಾ ಇರ್ತಾನೆ ಮೋಟಿವೇಶನ್ ಕೊಡುವಂತದ್ದು ಏನಂತಂದ್ರೆ ನಾವೆಲ್ಲರೂ ಕೂಡ ಹೇಗೆ ಈ ಒಂದು ಕೃತ್ಯಗಳಲ್ಲಿ ತೊಡಗಬೇಕು ಯಾಕೆ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ಮಾಡೋದು ಬಾಂಬ್ ಮಾಡೋದು ಹೇಗೆ ಯಾವ ರೀತಿಯಲ್ಲಿ ನಾವು ಭಯವನ್ನು ಹುಟ್ಟಿಸ್ಬೇಕು ಎಲ್ಲವನ್ನು ಕೂಡ ಮೋಟಿವೇಟ್ ಮಾಡುವಂಥದ್ದು ಮೋಟಿವೇಟ್ ಆದಂತ ಜುನೇದ್ ಏನಿದಾನೆ ಆತ ಹುಡುಗರನ್ನ ರೆಡಿ ಮಾಡುವಂಥದ್ದು ರೌಡಿ ಶೀಟರ್ಗಳಾಗಿ ಒಳಗಡೆ ಹೋದಂತ ಈ ಆರೋಪಿಗಳೇನಿದ್ದಾರೆ ಅವರು ಈ ಒಂದು ಉಗ್ರಗಾಮಿ ಚಟುವಟಿಕೆ ವಿಚಾರಗಳಿಗೆ ಮೋಟಿವ್ ಆಗ್ತಾರೆ ಮೋಟಿವ್ ಆಗುವಂಥದ್ದು ಜುನೇದ್ ಕಡೆಯಿಂದ ಜುನೇದ್ ಇವ್ರನ್ನೆಲ್ಲ ಮೋಟಿವ್ ಮಾಡಿ ನಂತರದಲ್ಲಿ ಅವನು ಜೈಲಿನಿಂದ ಹೊರಗಡೆ ಬರ್ತಾನೆ ಇವ್ರನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದ ನಂತರ ಆತ ಎಸ್ಕೇಪ್ ಆಗಿರುವಂಥದ್ದು ಆತ ವಿದೇಶಕ್ಕೆ ಹೋಗಿ ತಲೆಮರೆಸ್ಕೊಳ್ತಾನೆ ವಿದೇಶಕ್ಕೆ ತಲೆಮರೆಸ್ಕೊಂಡು ನಂತರದಲ್ಲಿ ಅಲ್ಲಿಂದನೇ ಎಲ್ಲ ಆಪರೇಟ್ ಮಾಡುವಂತ ಜುನೇದು ಇವರೆಲ್ಲರಿಗೂ ಕೂಡ ಸಪ್ಲೈ ಮಾಡಿ ಬೆಂಗಳೂರಿನಲ್ಲಿ ಇನ್ನೇನು ಇವರೆಲ್ಲರಿಗೂ ಕೂಡ ಶಸ್ತ್ರಾಸ್ತ್ರಗಳನ್ನ ಗ್ರೆನೇಡ್ಗಳನ್ನ ಕೂಡ ತಲುಪಿಸಿ ಆಗಿರುತ್ತೆ ಸೊ ಎಲ್ಲೆಲ್ಲಿ ನೀವು ಈ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಿ ಅನ್ನುವಂಥದ್ದನ್ನು ಪೊಲೀಸರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ಎಕ್ಸಿಕ್ಯೂಟ್ ಮಾಡುವಂತದಕ್ಕೆ ಯಾವುದೇ ಪ್ಲಾನ್ಗಳು ಮತ್ತೆ ಸೂಚನೆಗಳು ಸಿಕ್ಕಿರ್ಲಿಲ್ಲ ಜಸ್ಟ್ ತಯಾರಿ ಆಗ್ಬೇಕಾಗಿತ್ತು ಅಂದ್ರೆ ಪ್ರಾಥಮಿಕ ಹಂತದ ಎಲ್ಲ ತರಬೇತಿಗಳನ್ನ ಮಾಹಿತಿಗಳನ್ನು ಕೊಡ್ತಾ ಇದ್ರು ಅನ್ನುವಂಥ ಮಾಹಿತಿಗಳನ್ನ ಹೇಳಿದ್ದಾರೆ ಅಂದ್ರೆ ಈಗ BMTC ಬಸ್ಗಳು ಜನಸಂದಣಿ ಇರುವಂತ ಪ್ರದೇಶಗಳು ಇಲ್ಲೆಲ್ಲ ಹೇಗೆ ನೀವು ಸ್ಫೋಟ ಮಾಡ್ಬೋದು ಸ್ಫೋಟಕವನ್ನ ಬಳಸ್ಬೋದು ಗನ್ ಅನ್ನು ಬಳಸ್ಬೋದು ಗನ್ ಅನ್ನು ಹೇಗ್ ಬಳಸ್ಬೇಕು ಇದೆಲ್ಲವನ್ನು ಕೂಡ ಹೇಳಿದ್ರು ಅನ್ನುವಂಥದ್ದನ್ನ ಹೇಳ್ತಾರೆ ಮುಖ್ಯವಾಗಿ ಈ 5 ಜನ ಆರೋಪಿಗಳೇನಿದ್ದಾರೆ ಇವ್ರು ಯಾರೂ ಕೂಡ ಬಹಳ ವೆಲ್ ಟ್ರೈನ್ಡ್ ಆಗಿರುವಂತ ಉಗ್ರಗಾಮಿಗಳೇನು ಆಗಿರಲ್ಲ ಇವ್ರು ಕೇವಲ ರೌಡಿ ಶೀಟರ್ಗಳಾಗಿರ್ತಾರೆ ಅವರ ಕೈಗೆ ಈ ಒಂದು ಶಸ್ತ್ರಾಸ್ತ್ರಗಳನ್ನ ತಲುಪಿಸಿ ಅಲ್ಲಿಂದ ಅವರಿಗೆ ವಿಧ್ವಂಸಕ ಕೃತ್ಯಗಳಿಗೆ ಉಂಟು ಮಾಡುವಂಥದ್ದಕ್ಕೆ ಪ್ರೇರೇಪಣೆ ಮಾಡುವಂಥದ್ದು ಹಾಗಾಗಿ ಇವರು ಜಸ್ಟ್ ಇನ್ನೇನು ಮಾಡಬೇಕು ಯಾವ ರೀತಿಲಿ ಮಾಡಬೇಕು ಅನ್ನುವಂಥದ್ದನ್ನು ಪ್ಲಾನ್ ಮಾಡ್ತಿರ್ತಾರೆ ಅದನ್ನ ವೆಲ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ರಿಂದಾಗಿನೆ ಇವ್ರನ್ನ ಬಳಸ್ಕೊಳ್ಳುವಂಥದ್ದು ವೆಲ್ ಎಕ್ಸಿಕ್ಯೂಟ್ ಹೇಗಾಗುತ್ತೆ ಅಂತ ಅನ್ನೋದಾದ್ರೆ ಇವ್ರು ಇನ್ನೂ ಕೂಡ ಅಷ್ಟೊಂದು ಟ್ರೈನ್ ಅಪ್ ಆಗಿಲ್ದಿರೋ ಕಾರಣಕ್ಕಾಗಿ ಇವರನ್ನ ಜಸ್ಟ್ ಈ ಪಿಸ್ತೋಲ್ಗಳನ್ನು ಬಳಸೋದು ಹೇಗೆ ಗ್ರೆನೇಡ್ ಬಳಸೋದು ಹೇಗೆ ಮಾಹಿತಿಗಳನ್ನು ರವಾನೆ ಮಾಡೋದು ಹೇಗೆ ಎಲ್ಲವನ್ನು ಕೂಡ ಹೇಳಿರ್ತಾರೆ ಇವ್ರ ಹತ್ರ ಸಾಕಷ್ಟು ಮೊಬೈಲ್ಗಳು ಈಗಾಗಲೇ ಸೀಸ್ ಆಗಿದೆ ಅವರು ಬಳಸದೇ ಇರುವಂತ ಸಿಮ್ಗಳು ಕೂಡ ಸೀಸ್ ಆಗಿದೆ ಈ ಎಲ್ಲ ಅಂಶಗಳನ್ನು ಕೂಡ ಈ ಟೆಕ್ನಿಕಲ್ ಸೆಲ್ ನಲ್ಲಿ ಇಟ್ಕೊಂಡು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕಿ ಡಿಕೋಡಿಂಗ್ ಮಾಡುವಂತ ಕೆಲಸವನ್ನು ಕೂಡ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ ಸಚಿನ್ ಧನ್ಯವಾದ ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ
ಬೆಂಗಳೂರಲ್ಲಿ ಒಂದಿಷ್ಟು ವಿಧ್ವಂಸಕ ಕೃತ್ಯಗಳನ್ನು ನಡೆಸಬೇಕು ಅಂತ ಮೆಗಾ ಪ್ಲಾನ್ ಅನ್ನು ಮಾಡ್ತಾರೆ. ಇವರ ಮಾಸ್ಟರ್ ಮೈಂಡ್ ವಿದೇಶದಲ್ಲಿ ಕೂತ್ಕೊಂಡು ಅವರ ಕಂಟ್ರೋಲ್ನಲ್ಲಿ ಸೂತ್ರದ ಗೊಂಬೆಗಳಂತೆ ಆಡಿಸ್ತಾ ಇರುವಂತಹ ಒಂದಿಷ್ಟು ಜನ ರೌಡಿ ಶೀಟರ್ಗಳನ್ನೇ ಅವರಿಗೆ ಮೋಟಿವೇಶನ್ ಆಗುವ ರೀತಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ರಚೋದನೆಗಳನ್ನು ನೀಡ್ತಾರೆ. ಆಲ್ರೆಡಿ ಇವರು ರೌಡಿ ಶೀಟರ್ಗಳಾಗಿರ್ತಾರೆ, ಉಗ್ರರ ಜೊತೆ ನಂಟನ್ನು ಇಟ್ಕೊಂಡಿರ್ತಾರೆ. ಹೇಳಿ ಕೇಳಿ ಎಲ್ಲರೂ ಕೂಡ ಬೆಂಗಳೂರಿನ ಒಂದಿಷ್ಟು ಏರಿಯಾಗಳು ಪರಿಚಯ ಇರೋದ್ರಿಂದ ಎಲ್ಲೆಲ್ಲಿ ಉಡಾಯಿಸಬೇಕು ಬೆಂಗಳೂರನ್ನಂತ ಆತನಿಗೂ ಕೂಡ ಮಾಹಿತಿಗಳನ್ನು ಇಲ್ಲಿಂದ ರವಾನೆಗಳನ್ನು ಮಾಡಿರ್ತಾರೆ. ಆತ ಕೂಡ ರಾ ಮೆಟೀರಿಯಲ್ಸ್ಗಳು ಬಾಂಬನ್ನು ತಯಾರು ಮಾಡಲಿಕ್ಕೆ, ಯಾಕಂದರೆ ಡೈರೆಕ್ಟ್ ಬಾಂಬ್ ಕಳ್ಸೋಕ್ಕಾಗಲ್ಲಲ್ಲ, ಹಾಗಾಗಿ ಬೇಕಾದಂತಹ ಸಜೀವ ಮದ್ದುಗುಂಡುಗಳಿರ್ಬೋದು, ಪಿಸ್ತೂಲ್ಗಳಿರ್ಬೋದು, ಸ್ಯಾಟಲೈಟ್ ಫೋನ್ಗಳಿರ್ಬೋದು, ಅಥವಾ ಬಾಂಬ್ ತಯಾರು ಮಾಡಲಿಕ್ಕೆ ಇನ್ನೂ ಏನೆಲ್ಲ ಬೇಕು, ರಾ ಮೆಟೀರಿಯಲ್ಸ್ಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾಗಳನ್ನೆಲ್ಲ ಕೂಡ ಕಳಿಸ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಅಂದರೆ, ಯಾರು ಹಾಗಾದರೆ ವಿದೇಶದಲ್ಲಿ ಕುಳಿತಿರುವ ಜುನೈದ್ ಎಂಬ ಉಗ್ರನಿಂದ ಈ ಆರೋಪಿಗಳಿಗೆ ತಂದುಕೊಟ್ರು ಅನ್ನುವಂತಹ ಪ್ರಶ್ನೆಯ ಆಧಾರದ ಮೇಲೆ ಈಗ ಒಂದಿಷ್ಟು ಶೋಧ ಕಾರ್ಯಗಳನ್ನು ಮಾಡಬೇಕು ಅಂತ CCB ಅಧಿಕಾರಿಗಳು ಬಹಳಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ, ಆ್ಯಕ್ಟಿವ್ ಆಗಿ ಕೆಲಸ ಕಾರ್ಯಗಳಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಘಟನೆ ಏನಿದೆಯಲ್ಲ, ಬಾಂಬ್ ಬ್ಲಾಸ್ಟ್ ಆಗಿಲ್ಲ, ಆದರೂ ಕೂಡ ಇದು ಬೆಂಗಳೂರಿನ ಜನತೆಯ ನಿದ್ದೆಗೆಡುವಂತಹ ಪ್ರಕರಣ. ಹಿಂದೂಗಳ ಮನೆಯಲ್ಲಿ ಬಾಡಿಗೆಗೆ ತೆಗೆದುಕೊಳ್ತಾರೆ, ಆ ಒಂದು ಮನೆಯಲ್ಲಿ ಲೇಡೀಸ್ ಕೂಡ ಇರ್ತಾರೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಡೌಟ್ ಬರಬಾರ್ದು ಅಂತ. ಇವರೆಲ್ಲ ಯಾರು ಕೂಡ ಮನೆಯಿಂದ ಹೊರಗಡೆ ಜಾಸ್ತಿ ಓಡಾಡಲ್ಲ, ಯಾರು ಕೂಡ ಜಾಸ್ತಿ ಓಡಾಡಿ ಅದು ಇದು ಪರ್ಚೇಸ್ ಮಾಡಲ್ಲ, ಎಲ್ಲವೂ ಕೂಡ ಆನ್ಲೈನಲ್ಲೇ ಮಾಡ್ಕೊಳ್ತಾರೆ. ಫುಡ್ ಬೇಕಾದರೂ ಕೂಡ ಝೊಮ್ಯಾಟೊ ಸ್ವಿಗ್ಗಿ ಅಂತಹ ಆ್ಯಪ್ಗಳಲ್ಲೇ ಫುಡ್ ಕೂಡ ಇವರು ಆರ್ಡ್ರ್ ಮಾಡ್ತಾ ಇರ್ತಾರೆ. ಇನ್ನು ಬೆಂಗಳೂರಲ್ಲಿ ಐವರು ಶಂಕಿತ ಭಯೋತ್ಪಾದಕರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಎದೆ ಜೆಲ್ ಅನ್ನುವಂತಹ ಘಟನೆ ನಡೀತಾ ಇದೆ. ಕಳೆದ 2 ತಿಂಗಳಿನಿಂದ ಬೆಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಬೆಂಗಳೂರು ಉಗ್ರರ ತಾಣವಾಗ್ತಾ ಇದೆ ಅಂತ ಮಾಜಿ CM ಬಸವರಾಜ ಬೊಮ್ಮಾಯಿ ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಮತ್ತೊಂದು ಕಡೆ ವಿಪಕ್ಷ BJP ಆರೋಪ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ BJP ಈಗ ಆಗ್ರಹಿಸ್ತಾ ಇದೆ. ಉಗ್ರ ಕೇಸ್ಗಳನ್ನು ಕೂಡಲೇ NIಗೆ ವಹಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿನಿಂದ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿ ಹೋಗಿದೆ, ಹದಗೆಟ್ಟು ಹೋಗಿದೆ ಅಂತ ಈಗ ಗಂಭೀರವಾಗಿ ಇದನ್ನು ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲೋ ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ನಿಯಂತ್ರಣ ಕೈ ತಪ್ತಾ ಇದೆ ಅಂತ ಭಾಳ ಸ್ಪಷ್ಟವಾಗ್ತದೆ. ದಿನನಿತ್ಯ ಕೊಲೆ ಸುಲಿಗೆ ಸಾಮಾನ್ಯವಾಗಿದೆ. ಅಷ್ಟೇ ಅಲ್ಲ, ಭಾಳಷ್ಟು ಕೇಸುಗಳು ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟ್ರೇ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಅಪರಾಧ ನಿಯಂತ್ರಣ ಮಾಡೋ ಪೊಲೀಸರ ಕೆಲಸವನ್ನು ಈ ಸರ್ಕಾರ ಬಂದ ಮೇಲೆ ಮಧ್ಯವರ್ತಿಗಳು ಅದರಲ್ಲಿ ಕೈ ಹಾಕಿ ನಿಯಂತ್ರಣ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಂಥದಕ್ಕೆ ಕುಮ್ಮಕ್ಕ ಕೊಡಬಾರದು. CCP ಪೊಲೀಸರನ್ನ ಅಭಿನಂದಿಸ್ತೀನಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನು ಮುಂದೆಯೂ ಕೂಡ ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ಸಿಕ್ಕಿರ್ತಕ್ಕಂಥ ಶಂಕಿತ ಉಗ್ರರನ್ನ ನೋಡಿದಾಗ, ಅವರ ಬಳಿ ಇರುವಂಥ ವೆಪನ್ನು ಇವನ್ನೆಲ್ಲ ನೋಡಿದಾಗ, ಹಥಿಯಾರಗಳನ್ನು ನೋಡಿದಾಗ, ಉಪಕರಣಗಳನ್ನು ನೋಡಿದಾಗ, ಭಾಳ ದೊಡ್ಡ ಶಾಂತಿ ಸುವ್ಯವಸ್ಥೆಯನ್ನು ಭಂಗ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂತೇಳಿ ಹೇಳಿ, ಮಾಡಲಿಕ್ಕೆ ಸಜ್ಜಾಗಿದ್ದರು ಅಂತೇಳಿ ಹೇಳಿ ನಮ್ಗೆ ಅನಿಸುತ್ತೆ. ಖಂಡಿತವಾಗೂ ಭಾಳ ಅಪಾಯಕಾರಿ ಸನ್ನಿವೇಶದಲ್ಲಿ ನಾವಿದ್ದೇವೆ. ಈ 2 ತಿಂಗಳಲ್ಲಿ, ಇದು ರಾಜಕೀಯದಿಂದ ನಾನು ಮಾತಾಡೋದಿಲ್ಲ, ಈ 2 ತಿಂಗಳಲ್ಲಿ ಬಿಲದೊಳಗಿದ್ದ ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಆಗಲಿ ಉಗ್ರರ ಚಟುವಟಿಕೆ ತಾನಾಗೆ ತಾನು ಬೆಳೀತದೆ. ಒಳ್ಳೆ ಹುಲ್ಲು ಮೇಯೋಕ್ಕೆ ಒಳ್ಳೆ ಸಂಪಾದಂಥ ವಾತಾವರಣ ಉಗ್ರರಿಗೆ ನ್ಯಾಚುರಲ್ಲಾಗಿ ಕ್ರಿಯೇಟ್ ಆಗ್ತದೆ. ನಾನು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ತಗೊಳೋಕ್ಕೆ. ನೆನ್ನೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ, ಬೆಂಗಳೂರಿನ ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಯಾರೋ ಮುಸ್ಲಿಮರು ಎಲ್ಲ ಪೊಲೀಸರಿಗೂ ಕುರಾನನ್ನು ಹಂಚ್ತಾ ಇದ್ದಾರೆ.
ಆಮೇಲೆ ಕುರಾನ್ ಹಂಚಿದಿರಿ ಅಂತ ದಾಖಲೆಗೂ ಸೈನ್ ಹಾಕಿಸ್ಕೊಂಡು ಹೋಗಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಅದು ನಾನು ಹೇಳ್ತೀನಿ ಆಮೇಲೆ ತಗೊಂತಾ ಇದ್ದೀನಿ, ದಾಖಲೆಗಳನ್ನು ತಗೊಂತಾ ಇದ್ದೀನಿ. ಅಂದರೆ ಯಾವ ರೀತಿ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಇವತ್ತು ಅರ್ಥ ಆಗ್ತಾ ಇದೆ. ಒಂದು ರೀತಿ ಇವತ್ತು ಸಿಕ್ಕಿರೋವಂಥ ಉಗ್ರರೇನಿದ್ದಾರೆ, ಇಡೀ ಬೆಂಗಳೂರನ್ನೇ ಉಡಾಯಿಸ್ಬೇಕು ಅನ್ನೋದು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಈ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಏನಿದೆ, ಆ ಖ್ಯಾತಿಗೆ ಕಳಂಕ ತರೋ ಮುಖಾಂತರ ಇಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡೋಕ್ಕೆ ಬೇರೆ ಬೇರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.